నా హెసర్నల్లి ಬ್ರಾಂಡ್ ಸಿಎಂ ಬ್ರಾಂಡ್ ಡೆಪ್ಯೂಟಿ ಸಿಎಂ ಅನ್ನ ಹೆಂಗೆ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಇವತ್ತು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಎಟಿಎಂ ಸರ್ಕಾರದ ಆಡಳಿತವೇ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಾಯಶಃ ಕಳೆದ 5 ತಿಂಗಳಿಂದ ರಾಜ್ಯದ ಆಡಳಿತ ಹೇಗೆ ನಡೀತಾ ಇದೆ ಅಂತ ಹೇಳುವಂಥದ್ದನ್ನ ಜನ ಈಗಾಗಲೇ ತಿಳ್ಕೊಂಡಿದ್ದಾರೆ. ಒಂದು ಕಲೆಕ್ಷನ್ ಸರ್ಕಾರ ಅಂತ ಹೇಳುವಂತದ್ದನ್ನ ಸಾಮಾನ್ಯ ಜನ ಕೂಡ ಈಗ ತಿಳ್ಕೊಂಡು ಅದನ್ನ ಅನುಭವಿಸ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ, ಯಾವುದೇ ಸಣ್ಣ ಪಾಟ್ ಹಾಲ್ ಕೂಡ ತುಂಬಿಸ್ಲಿಕ್ಕಾಗದ ದಯನೀಯ ಪರಿಸ್ಥಿತಿಯಲ್ಲಿ ಇರುವಂತದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ನಾವು ರಾಜ್ಯದ ಜನರಿಗೆ ಅದರ ಪೂರ್ತಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುವಂತಹ ಹೆದ್ದದೃಷ್ಟಿಯಲ್ಲಿ ಇದನ್ನೆಲ್ಲವನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದರ ಕಲೆಕ್ಷನ್ ನ ಕೇಂದ್ರ ಬಿಂದು ಅದು ಡೆಲ್ಲಿ. ರಾಜೀವ್ ಗಾಂಧಿಯವರೇ ಇದರ ಫುಲ್, ರಾಹುಲ್ ಗಾಂಧಿಯವರೇ ಇದರ ಫುಲ್ ಜವಾಬ್ದಾರಿಯನ್ನು ತಗೊಂಡಂತವರು. ರಾಹುಲ್ ಗಾಂಧಿಯವರೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 5 ಚುನಾವಣೆ ನಡೀತಾ ಇರುವಂತಹ ರಾಜ್ಯದಲ್ಲಿ ಕೂಡ ಮಾಡ್ತಾ ಇರುವವರು. ಒಂದು ದೊಡ್ಡ ಸಂಗತಿ ಏನು ಅಂತ ಹೇಳಿದ್ರೆ, ಕಲೆಕ್ಷನ್ ನಲ್ಲಿಯೂ ಕಾಂಪಿಟಿಷನ್ ಆಗಿಬಿಟ್ಟಿದೆ ಸಿಎಂ ಮತ್ತೆ ಡೆಪ್ಟಿ ಸಿಎಂಗೆ. ಸಿಎಂ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋದಕ್ಕೆ ಎಷ್ಟು ಕಲೆಕ್ಷನ್ ಮಾಡಲಿಕ್ಕೆ ಸಾಧ್ಯವೋ ಡೆಪ್ಟಿ ಸಿಎಂ ಇಂದ ಜಾಸ್ತಿ ಮಾಡಬೇಕು ಅಂತ. ಡೆಪ್ಟಿ ಸಿಎಂ ಅವರ ಕುರ್ಚಿಯನ್ನು ಎಳ್ಕೊಳ್ಳಿಕ್ಕೆ ಅವರಿಂದ ಜಾಸ್ತಿ ನಾನು ಕಲೆಕ್ಷನ್ ಮಾಡಿದ್ದೇನೆ ಅಂತ ಹೇಳುವಂತ ಶಕ್ತಿ ಪ್ರದರ್ಶನ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇರುವಂತದ್ದು ನಿಜವಾಗಿ ಒಂದು ಗಂಭೀರವಾದಂತಹ ವಿಚಾರ, ಮತ್ತೊಂದು ಶೋಚನೀಯ ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಈ ಎಟಿಎಂ ಸರ್ಕಾರ ಹೇಗೆ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಸಣ್ಣ ವಂಶ ವೃಕ್ಷವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾವು ಇದೊಂದು ಕಲೆಕ್ಷನ್ ನ ವಂಶವೃಕ್ಷ. ಇದರಲ್ಲಿ ನೀವು ನೋಡಬಹುದು, ರಾಹುಲ್ ಗಾಂಧಿ ಅವರಿಗೆ 2 ಕಡೆಯಿಂದ ಹೋಗ್ತದೆ, ಕಾಂಪಿಟೀಷನ್ಗಳು ಇನ್ನೂ 1 ಕಡೆಯಿಂದ ಶುರುವಾಗಿದೆ. ರಾಷ್ಟ್ರೀಯ ಕಾಂಗ್ರೆಸ್ನ 2 ಪ್ರಮುಖರು ಒಂದೊಂದು ಟೀಮಿನ ನೇತೃತ್ವ ವಹಿಸಿಕೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಯರ ಆ ಕಲೆಕ್ಷನ್ ನ ನೇತೃತ್ವ ಯಾರ ಮುಖಾಂತರ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದ ಉಸ್ತುವಾರಿ ಇದ್ದಂತ ಸುರ್ಜಿವಾಲರ ನೇತೃತ್ವದಲ್ಲಿ ಹೋಗ್ತದೆ. ಇನ್ನೊಂದು ಡಿಕೆ ಶಿವಕುಮಾರ್ದು ಉಪಮುಖ್ಯಮಂತ್ರಿಗಳದ್ದು ಹೆಂಗ ಹೋಗ್ತದೆ ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳ ಪರಮಾಪ್ತ ಮತ್ತು ರಾಹುಲ್ ಗಾಂಧಿ ಅವರ ಪರಮಾಪ್ತ ಆಗಿರುವಂತಹ ವೇಣುಗೋಪಾಲ್ ನ ಮುಖಾಂತರ ಇನ್ನೊಂದು ಕಡೆಯಿಂದ ಹೋಗ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ಸಿಸ್ಟಮ್ ಅನ್ನು ಮಾಡಿದ್ದಾರೆ ನೋಡಿ. ನಿಜ ಆಶ್ಚರ್ಯ ಆಗುತ್ತೆ ಇವರ ಆ ಪ್ಲಾನ್ ಆಫ್ ಆಕ್ಷನ್, ಲೂಟಿ ಹೊಡಲಿಕ್ಕೆ ಆ ಪ್ಲಾನ್ ಆಫ್ ಆಕ್ಷನ್ ಮಾಡುವಂತದನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಅವರ ಇಬ್ಬರ ನೇತೃತ್ವ, ಸಿದ್ದರಾಮಯ್ಯರಿಗೆ ಸ್ವಲ್ಪ ಡೌಟ್ ಬೇರೆಯವರು ಯಾರು ಬಂದ್ರೆ ಏನ್ ಮಾಡ್ತಾರೆ ಅಂತ. ಅದಕ್ಕೆ ಒಂದು ಕಡೆಯಿಂದ ಮಗನನ್ನೇ ನೇತೃತ್ವ ಕೊಟ್ಟಿದ್ದಾರೆ, ಇನ್ನೊಂದು ಸ್ವಜಾತಿಯವನನ್ನೇ ನೇತೃತ್ವ ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಬೈರತಿ ಸುರೇಶ್, ಇನ್ನೊಂದು ಕಡೆಯಿಂದ ಯತೀಂದ್ರ. ಇವರ ಮುಖಾಂತರ ನಡೀತದೆ. ಕಾಂಟ್ರಾಕ್ಟರ್ಗಳಲ್ಲಿ ಕೂಡ 2 ಗುಂಪು. ಮೊನ್ನೆ ಅಂದಮೇಲೆ ಇದನ್ನೆಲ್ಲ ಮುಚ್ಚಿ ಹಾಕಬೇಕು ಅಂತ ಹೇಳುವಂತಹ ಪ್ರಯತ್ನಗಳನ್ನ ಒಂದು ಕಡೆಯಿಂದ ಮಾಡ್ತಾ ಇರುವಂತದ್ದನ್ನು ಈಗಾಗಲೇ ನಾವು ಸಾರ್ವಜನಿಕರ ಗಮನಕ್ಕೆ ತಂದಿದ್ದೇವೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷ ಕೆಂಪಣ್ಣ ಅವರು ಸ್ವಲ್ಪ ಮಟ್ಟಿಗೆ ನಮ್ಮ ಡಿಕೆ ಶಿವಕುಮಾರ್ ಹಣ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳುವಂತದನ್ನು ಕಂಪ್ಲೇಂಟ್ ಮಾಡಿದ್ದೇವೆ ಅಂತ ಹೇಳಿ ಅವರೆಲ್ಲವೂ ಕೂಡ ಸಿದ್ದರಾಮಯ್ಯನ ಗುಂಪು, ರಾಮಯ್ಯರು ಮತ್ತು ಕೆಂಪಣ್ಣ ಇವರು ಕಾಂಟ್ರಾಕ್ಟರ್ಗಳ ಒಂದು ಗುಂಪಿಂದ ಕಲೆಕ್ಷನ್ ಮಾಡಿಕೊಂಡು ಮೇಲೆ ಹೋಗುವಂತದ್ದು. ಅದು ಸಿದ್ದರಾಮಯ್ಯನ ಗುಂಪಿನ ಮುಖಾಂತರ, ಸುರ್ಜಿವಾಲರ ಗುಂಪಿನ ಮುಖಾಂತರ ಅದು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹೋಗುವಂತದ್ದು ಹೋಗುತ್ತೆ. ಇನ್ನೊಂದು ಕಡೆಯ ತಂಡ ಸ್ವಲ್ಪ ದೊಡ್ಡದಿದೆ. ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲದಿದ್ದರೂ ಕೂಡ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೊಂದು ತಂಡ. ಈ ಉಪಾಧ್ಯಕ್ಷರ ಮನೆಯಲ್ಲೇ ಮೊನ್ನೆ 42 ಕೋಟಿ ಸೀಸ ಆದ್ರು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೆಲ್ಲ ಕೊಟ್ಟಿದ್ದೀನಿ. ಪ್ರದೀಪ್, ಪ್ರಮೋದ್, ಪ್ರಹ್ಲಾದ್ ಅಂತ ಹೇಳುವಂತವರ ನೇತೃತ್ವದಲ್ಲಿ ಇದು ನಡೀತದೆ. ಅಂಬಿಕಾಪತಿ ಅವರು ಅಲ್ಲಿಯ
ಆ ಒಂದು ಕಾಂಟ್ರಾಕ್ಟರ್ ಗುಂಪಿನ ನಾಯಕರಾಗಿ ಸಿದ್ದರಾಮಯ್ಯರಿಗೆ ಮಾಡ್ತಾ ಇರುವಂತದ್ದು. ಇದೆಲ್ಲವೂ ರಾಹುಲ್ ಗಾಂಧಿಯವರಿಗೆ ಹೋಗ್ತದೆ. ನೀವು ನೋಡಿದ್ದೀರಿ, ನಾನು ಇದನ್ನ ಮತ್ತೆ ಮತ್ತೆ ಹೇಳಬೇಕಾದಂತ ಅವಶ್ಯಕತೆಗಳಿಲ್ಲ. ಈಗಾಗಲೇ ಹೈಕೋರ್ಟ್ ಇವರ ಬೇರೆ ಬೇರೆ ಕತೆಗಳ ಬಗ್ಗೆ ಇರುವಂತಹ ಕೇಸಿನ ಬಗ್ಗೆ ಈಗಾಗಲೇ ಮುಂದೆ ಹೋಗ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟದನ್ನು ನೀವು ಕಂಡಿದ್ದೀರಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಇವತ್ತು ಎಲ್ಲಾ ಭಾಗದಲ್ಲಿ ಕೂಡ ಇವರು ನಡ್ಕೊಳ್ಳುವಂತಹ ರೀತಿ ನೀತಿಗಳನ್ನೆಲ್ಲ ನೋಡಿದ ಮೇಲೆ ನಿಜ ಇದು ಹಿಂದಿನಿಂದಲೇ ಇದೇ ರೀತಿಯ ಕೆಲಸ ಕಾರ್ಯಗಳು ನಡೆದಿದೆ ಅಂತ ಹೇಳುವುದಕ್ಕೆ ಅದೇ ಒಂದು ಉದಾಹರಣೆ ಸಾಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಸೆಕೆಂಡ್ ಆಯ್ತು.